ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ. ಸೊ ಈ ವಿಡಿಯೋದಲ್ಲಿ ಸಿಂಜೆಂಟಾ ಬಾಹು ಟೊಮೆಟೊ ಬಗ್ಗೆ ಮಾಹಿತಿ ಫುಲ್ ಇದೆ. ದಯವಿಟ್ಟು ಫುಲ್ ವಿಡಿಯೋ ನೋಡಿ. ಆಲ್ರೆಡಿ 2600 ಟ್ರೇ ಆಗಿದೆ, ಇನ್ನು 2000 2500 2500 ಟ್ರೇ ಎಕ್ಸ್ಪೆಕ್ಟೇಷನ್ ಇದೆ. ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ. ಟೊಮೆಟೊ ಗಿಡ ನೋಡಿಬಿಟ್ರೆ ಬಿಸಿ ಬಿಸಿ ಸುದ್ದಿ ಇದೆಲ್ಲ. ಇವಾಗ ಏನಂದ್ರೆ ಯಾವುದು ರೇಟು ಮೂಮೆಂಟ್ ಅಲ್ಲಿ ಇರ್ತದೋ ಆ ಬೆಳೆ ಬಗ್ಗೆ ರೈತರು ಒಲವು ಜಾಸ್ತಿ ಇರ್ತದೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ. ಯಾಕಂತ ಹೇಳಿದ್ರೆ ಈ ಟೊಮೆಟೊ ಮಾರೋ ಟೈಮಲ್ಲಿ ಯಾವುದೇ ರೈತರು ಮಾಹಿತಿ ಕೊಡಕ್ ಬರ್ರಿ ಅಂತ ಹೇಳಿದ್ರೆ ಯಾರೂ ಬರೋದಿಲ್ಲ. ಸೊ ಅದಕ್ಕೆ ನಾನು ಹೀಗೆ ಸರ್ಚ್ ಮಾಡೋವಾಗ ನಮ್ಮ ಒಬ್ಬರು ರೈತರು ಯಂಗ್ ಫಾರ್ಮರು ನಾನು ಕೊಡ್ತೀನಿ ಬನ್ನಿ ಅಣ್ಣ ಅಂತ ಹೇಳಿದ್ದಾರೆ ವಿಡಿಯೋ. ಅವ್ರ ಹತ್ರ ಮಾಹಿತಿ ತಗೊಳ್ಳೋಣ, ತಳಿ ಮತ್ತು ಎಷ್ಟು ಕೊಯ್ಲಾಗಿದೆ, ಎಷ್ಟು ಟ್ರೇ ಆಗಿದೆ, ಸೊ ಇದೆಲ್ಲ ಟೋಟಲ್ ಮಾಹಿತಿ ಇಲ್ಲಿ ತಗೊಳ್ಳೋಣ ಈ ವಿಡಿಯೋದಲ್ಲಿ. ಈಗ ನೀವು ನೋಡ್ತಿರೋವಂಥದ್ದು ಗಮನಿಸಿ, ಹಾರ್ವೆಸ್ಟ್ ಮಾಡಿ ಮಾಡಿ ಇಡ್ತಿದ್ದಾರೆ. ಸೊ ಏನಪ್ಪ ಅಂತ ಹೇಳಿದ್ರೆ ಪಾರ್ಸಲ್ ಹೋಗೋ ಕಾರಣ ಕಾಯಿ ಸ್ವಲ್ಪ ಲೈಟಾಗಿ ಕಲರ್ ಇರೋದನ್ನ ಮಾತ್ರ ಹಾರ್ವೆಸ್ಟ್ ಮಾಡ್ತಿದ್ದಾರೆ. ಫುಲ್ಲು ಕಲರ್ ಜಾಸ್ತಿ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಪಾರ್ಸಲ್ಗೆ ಸ್ವಲ್ಪ ತೊಂದರೆ ಅಂತ ಹೇಳ್ಬಿಟ್ಟು ಕಾಯಿ ಕಾಯಿ ಆಗಿರೋದು ಹಾರ್ವೆಸ್ಟ್ ಮಾಡ್ತಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ಟೋಟಲ್ ಅವರು ಜೋಡಿಸಿರುವಂಥ ಟ್ರೇಸ್ ಎಲ್ಲ. ಸೊ ಇಲ್ಲಿ ನೋಡ್ತಿರ್ಬೋದು ಹಾರ್ವೆಸ್ಟ್ ಮಾಡ್ತಿದ್ದಾರೆ. ಏ ಯೂಟ್ಯೂಬ್ ಮ್ಯಾತ ಆರ ಇದ್ದಾರು, ಯಾವ ಊರ ನಿಂದು? ಒರಿಸನಾ? ಓ ಯೂಟ್ಯೂಬ್ ವಸ್ತಾವ ಈ ಪಕ್ರ ಮುಖಂ ಸೂಪಿಂಚು. ಹಾ ರೈಟ್ ನೋಡಿ, ಇವರೆಲ್ಲ ಹಾರ್ವೆಸ್ಟ್ ಮಾಡ್ತಿರೋರು. ಹಾ ನೀವು ಹೋಗ್ಸಲ್ಲ ಈ ಪಕ್ಕ ಸುಟ್ರ ಅಪ್ಪಯ್ಯ? ಹಾ ವೆರಿ ಗುಡ್, ಎಲ್ಲ ಹಾರ್ವೆಸ್ಟ್ ಮಾಡ್ತಿದ್ದಾರೆ. ಸೊ ಬನ್ನಿ ಈಗ ರೈತರ ಹತ್ರ ಹೋಗೋಣ, ಯಾಕೆ ಮಾತು ಜಾಸ್ತಿ. ಸರ್ ನಮಸ್ತೆ, ಯಂಗ್ ಫಾರ್ಮರ್ಗೆ ನಮಸ್ತೆ. ಬನ್ನಿ ಸರ್, ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತೀರಾ? ನಮಸ್ಕಾರ, ನಾವು ಬೆಳ್ಳಾವಿ ಅಂತ ನಮ್ಮದು ಗ್ರಾಮ. ಓಕೆ, ನಂದು ಬಿ ಕಾಮ್ ಮುಗಿದಿದೆ. ಹಾಂ, ಎಂ ಬಿ ಎಗೆ ಜೈನ್ ಯೂನಿವರ್ಸಿಟಿಲಿ ಜಾಯ್ನ್ ಆಗಿದ್ದೀನಿ ಇವಾಗ. ಹೌದಾ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಪ್ರಜ್ವಲ್ ಅಂತ. ಪ್ರಜ್ವಲ್ ಅಂತ ಸರ್, ನೋಡ್ತಿರ್ಬೋದು ಸ್ನೇಹಿತರೆ, ಎಜುಕೇಷನ್ ಜೊತೆಗೆ ಅಗ್ರಿಕಲ್ಚರ್ನ ಬಿಡದೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವರ ಒಂದು ಇದಕ್ಕೆ ಮೆಚ್ಚಲೇಬೇಕಾದಂಥ ಇದು. ಯಾಕಪ್ಪ ಅಂತ ಹೇಳಿದ್ರೆ ಒಳ್ಳೆ ಎಜುಕೇಟೆಡ್ ಆಗಿಬಿಟ್ಟು ಈ ಕಡೆ ಫಾರ್ಮಿಂಗ್ ಬಗ್ಗೆ ಒಲವು ತೋರಿಸ್ತಿರೋ ಸುಮಾರು ಜನಗಳಿದ್ದಾರೆ. ದುಡ್ಡೊಂದಿದ್ರೆ ಸಾಕು ಅನ್ನೋ ಜನಗಳ ಮಧ್ಯೆ ಎಜುಕೇಷನ್ ನೋಡಿಕೊಂಡು ಈ ಕಡೆ ಒಂದು ಒಳ್ಳೆ ಫಾರ್ಮಿಂಗ್ ಮಾಡೋವಂಥ ರೈತರನ್ನ ಈಗ ಮಾತಾಡ್ಸೋಣ. ಬನ್ನಿ ಸ್ನೇಹಿತರೆ. ಪ್ರಜ್ವಲ್ ಅವರೇ ನಮಸ್ತೆ. ನಮಸ್ಕಾರ. ಓಕೆ, ನೀವು ಟೊಮೆಟೊ ಬಂದು ಎಷ್ಟು ಅಂದರೆ ಎಷ್ಟು ವರ್ಷಗಳಿಂದ ನೀವು ಅಗ್ರಿಕಲ್ಚರ್ ಮಾಡ್ತಿದ್ದೀರಾ, ಏನಾದರೂ ಮಾಹಿತಿ? ಬಿ ಕಾಮ್ ಅಲ್ಲಿ ಲಾಕ್ಡೌನ್ ಬಂತು, ಬಿ ಕಾಮ್ ಮಾಡ್ತಿದ್ದೆ ಸೆಕೆಂಡ್ ಇಯರ್. ಆಗ ಲಾಕ್ಡೌನ್ ಆಯ್ತಲ್ಲ, ಅವಾಗ ಸ್ಟಾರ್ಟ್ ಮಾಡಿದ್ವಿ. ಆಗ ಅಗ್ರಿ ವ್ಯವಸಾಯಕ್ಕೆ ಬಂದಿದ್ ನೀವು? ಸೊ ನಮ್ಮ ತಂದೆಯವ್ರು ಮುಂಚೆಯಿಂದ ಮಾಡ್ತಾ ಇದ್ರು, ಅವ್ರು ಸ್ವಲ್ಪ ಪೊಲಿಟಿಕ್ಸ್ ಹೋದ್ರು ಮತ್ತೆ ಇದೆಲ್ಲ ಸ್ಟಾಪ್ ಆಯ್ತು. ಓಕೆ, ಈಗ ನೀವು ಮೇಂಟೈನ್ ಮಾಡ್ತಿದ್ದೀರಾ. ಓಕೆ, ಪ್ರಜ್ವಲ್ ಅವರೇ, ಇದು ಯಾವ ತಳಿನ ಚೂಸ್ ಮಾಡ್ಕೊಂಡಿದ್ದೀರಿ ಈ ಟೊಮೆಟೊ ತಳಿ? ಸಿಂಜೆಂಟಾ ಬಾಹು ಅಂತ. ಸಿಂಜೆಂಟಾ ಬಾಹು, ಇದು ಯಾವ ರೀತಿ ನಿಮ್ಗೆ ರೆಕಮೆಂಡೇಶನ್ ಯಾರು ಕೊಟ್ಟರು? ಯಾಕಂತ ಹೇಳಿದ್ರೆ ಇದು ಬೀಜ ಅಷ್ಟೊಂದು ಎಲ್ಲ ಇನ್ನ ಫೆಮಿಲಿಯರ್ ಆಗಿರ್ಲಿಲ್ಲ. ನಾನು ಟೊಮೆಟೊ ಇದೇ ಫಸ್ಟ್ ಬಂದಿದ್ದು, ಇದೇ ಫಸ್ಟ್ ಕ್ರಾಪ್ ಟೊಮೆಟೊ. ಫಸ್ಟ್ ಟೈಮ್ ತಂದೆಯವರೆಲ್ಲ ಬೆಳೆದಿದ್ದಾರೆ. ಹಾಂ, ಟೊಮೆಟೊ ಅಂದ್ರೆ ಇದೇ ಫಸ್ಟ್ ಕ್ರಾಪು. ಹಾಂ, ಸಿಂಜೆಂಟ್ ಅವ್ರದ್ದು ಇಂಟ್ರೂಡರ್ ಮಾಡಿ, ಇಂಟ್ರೂಡರ್ ಮಾಡಿ ಕ್ಯಾಪ್ಸಿಕಮ್ ಮಾಡಿದ್ರಿ? ಅದು ಒಳ್ಳೆ ಬೆಳೆ ಮಾಡಿದ್ದೆ, ಒಳ್ಳೆ ಫಸಲು ಬಂದಿತ್ತು, ಒಳ್ಳೆ ಇದಾಗಿತ್ತು. ಸುಧಾನಂದ್ ಅಂತ ಸಿಂಜೆಂಟ್ ಅವರು ಪರಿಚಯ ಆದ್ರು, ಸುಧಾನಂದ್ ಅಂತ, ಅಶೋಕ್ ಸರ್ ಅಂತ. ಓಕೆ, ಅವರು ನಾನು ಈಗ ಟೊಮೆಟೊ ಮಾಡ್ಬೇಕು ಅನ್ಕೊಂಡಿದೀನಿ, ಹೆಂಗೆ ಏನು ಅಂತ ಇದು ಹೇಳಿದಾಗ, ಈ ವರ್ಷ ನೀವು ಸಾಹೋ ಎಲ್ಲರೂ ಹೋಗ್ತಾರೆ, ಒಂದ್ಸತಿ ಬಾಹು ಟ್ರೈ ಮಾಡಿ, ತುಂಬಾ ರಿಸಲ್ಟ್ ಇದೆ ಅಂತ ಹೇಳ್ಬಿಟ್ಟು ಅವ್ರು ರೆಕಮೆಂಡ್ ಮಾಡಿದ್ರು. ಓಕೆ, ಸರಿ ಆಯ್ತು ಅಂದ್ಬಿಟ್ಟು ನಾಟಿ ಮಾಡಿದ್ವಿ. ಈ ಒಂದು ಮೇನ್ ನಮ್ ಕಾಂಪಿಟೇಷನ್ ಕಾಂಪಿಟೇಟ್ ಏನಂದ್ರೆ ವೈರಸ್, ವೈರಸ್ ನ ಮೀರಿ ಬೆಳೆ ಮಾಡೋದೇ ಒಂದಿದು. ಓಕೆ, ಆ ವೈರಸ್ ನ ಹೆಂಗೆ ಇದು ವೈರಸ್ ಅಂದ್ರೆ ಇಲ್ಲಿ ಫುಲ್ ಕಾಮನ್ ಆಗೋದೆ, ಮಾಲೂರು ತಾಲೂಕಲ್ಲಿ, ಕೋಲಾರ ಡಿಸ್ಟಿಕ್ ಅಲ್ಲಿ ವೈರಸ್, ಟೊಮೆಟೊ ವೈರಸ್ ಇಲ್ಲದೆ ಇರೋ ಗಿಡನೇ ಇಲ್ಲ. ಹೌದು, ಅಂತದ್ರಲ್ಲಿ ಬಾವೋ ನಾವು ಫಸ್ಟ್ ಟೈಮ್ ಶೇಡ್ ನೆಟ್ ಅಳವಡಿಸಿದ್ವಿ. ಶೇಡ್ ನೆಟ್ ಸರ್, ಇದೇ ಬೆಳೆಗೆ ಮಾಡಿದ್ದ ಶೇಡ್ ನೆಟ್ ನೀವು? ಇದೇ ಬೆಳೆಗೆ ಮಾಡಿದ್ದು, ಫಸ್ಟ್ ಕ್ರಾಪ್. ಓಕೆ, ನಿಮ್ಮ ಕ್ಯಾಪ್ಸಿಕಮ್ ಗೆ ಇದ್ದಿದ್ದಂತ ಶೇಡ್ ನೆಟ್ ನ ಇದಕ್ಕೆ ಬಳಕೆ ಮಾಡಿದೀರ? ಹಾಕ್ರಿ, ನಮ್ಮ ಔಷಧಿ ಅಂಗಡಿ ಹರೀಶ್ ಅಣ್ಣ ಅವರು ಮಾಡಿದ್ರು, ಹರೀಶ್ ರೆಡ್ಡಿ ಅವರು ಮಾಡಿದ್ರು, ಅವ್ರದ್ ನೋಡ್ಕೊಂಡು ಬಂದು ನಾನು ಹಾಕ್ದೆ. ನಾಟಿ ಮಾಡಿ 10 ದಿವಸಕ್ಕೆ ಶೆಡ್ ನೆಟ್ ಕೊಟ್ಟೆ. ಓಕೆ, ಕ್ರಾಪ್ ಬಂತು, ಫುಲ್ ಹೈಟ್ ಈ ಹೈಟ್ ಬಂದಿತ್ತು ಕ್ರಾಪ್, ಫುಲ್ ಈಲ್ಡ್, ಮೆಸ್ಸಲ್ಲೇ ಫುಲ್ ಈಲ್ಡ್, ಶ್ಯಾಂಪಲ್ ಟೈಮ್ ಎತ್ಬಿಟ್ಟೆ ಮೆಸ್ ತೆಗೆದ್ಬಿಟ್ಟೆ. ಓಕೆ ಓಕೆ,
ಇಲ್ಲಿ ನೋಡ್ಬೋದು ನೀವು ಅಂಬು ಈ ಐಟ್ ಕಟ್ಟಿದ ಎಲ್ಲ ಸರ್ ಎಲ್ಲ ಕಿತ್ತೋಗಿದೆ. ನಾನು ಅದನ್ನೇ ಗಮನಿಸ್ತಿದ್ದೆ, ನಮ್ಮ ವ್ಯೂವರ್ಸ್ ಹೇಳೋಣ ಅನ್ಕೊಂಡಿದ್ದೆ, ತೂಕಕ್ಕೆ ಎಲ್ಲ ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಹೇಳೋಣ ಅಂದಿದ್ದೆ. ಸೊ ನೀವು ಈಗ ವೈರಸ್ಗೆ ಸಂಬಂಧಪಟ್ಟಂಗೆ ಈಗ ಸೇಡ್ ನೆಟ್ ಬಳಸಿದ್ರಿ, ಇದರಿಂದ ಏನಾಯ್ತು? ಸೆಕಿಂಗ್ ಪೇಸ್ಟು, ಚೀವಿಂಗ್ ಪೇಸ್ಟ್ ಏನಿದೆ ಇವೆಲ್ಲ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿ ಓವರ್ ಹೀಟ್ ಆಗಿಲ್ಲ, ಓವರ್ ಕೋಲ್ಡ್ ಆಗಿಲ್ಲ. ಅಂದ್ರೆ ಮೆಸ್ ಬಂದು ನಂದು ಇದು ನೋಡಿದ್ರು ಎಷ್ಟು ಇದ್ರದ್ದು ಸರ್ ಅದು ಪರ್ಸೆಂಟೇಜ್? 35% ಈ ಮೆಸ್ ಇದೆಯಲ್ಲ, ಸ್ವಲ್ಪ ಹೋಲ್ಸ್ ಜಾಸ್ತಿ ಇದೆ. ಬಾಕ್ಸ್ ಇದೆ, ಈ ಬಾಕ್ಸ್ ಅಲ್ಲಿ ಸಿಂಗಲ್ ಲೇಯರ್ ಇದೆ, ಈ ಇದರಲ್ಲಿ ಡಬಲ್ ಡಬಲ್ ಲೇಯರ್ ಬರ್ತದೆ, ಅದಾಗ್ಬಾರ್ದು. ನೋಡಿ, ಒಂದೇ ತರ ಬಾಕ್ಸ್ ಇರ್ಬೇಕು. ಇದೇನ್ ಮಾಡ್ತದೆ ಅಂತ, ಓವರ್ ಸನ್ಲೈಟ್ ಬಿಡಲ್ಲ, ಒಂದೇ ಲೆವೆಲ್ ಅಟ್ಮಾಸ್ಫಿಯರ್ ನ ಕ್ರಿಯೇಟ್ ಮಾಡ್ತದೆ. ಓಕೆ ಓಕೆ ಸರ್, ಓಕೆ. ಇದನ್ನ ಇದರಲ್ಲಿ ಒಂದ್ ಸ್ವಲ್ಪ ವೈರಸ್ ನ ಹತೋಟಿಗೆ ತಗೊಂಡ್ರಿ. ಮತ್ತೆ ಸ್ಪ್ರೇಗಳು ಹೇಳೋದಾದ್ರೆ, ಸ್ಪ್ರೇಗಳು ಓವರ್ ಡೋಸೇಜ್ ಕೊಟ್ಟಿಲ್ಲ, ಕೀಳು ಮಟ್ಟದಾಗ ಡೋಸೇಜ್ ಕೊಟ್ಟಿಲ್ಲ, ಒಂದೇ ಅವರೇಜ್, ಒಂದ ಲಿಮಿಟ್ ಆಗಿ ಕೊಟ್ಕೋಬಹುದು. ವೈಟ್ ಫ್ಲಾಗ್ ಅವರು ಡಿಸೀಸ್ ಆಗಿದ್ರೆ ಫಂಗಿಸೈಡ್ ಒಂದೇ ಮಾಡ್ಕೊಳ್ಳೋದು, ಅದನ್ನ ಹಂಗ್ ಮಾಡ್ಕೊಂಡಿದ್ದು ಫುಲ್ ಕಂಟ್ರೋಲ್ ಬಂದಿದೆ. ಓಕೆ, ಅದಾದ್ಮೇಲೆ ಸರ್ ಇನ್ನ ಬೇಸಿಗೆದಲ್ಲಿ ಮಾಡಿದ್ರೆ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ಬೆಳೆ ಮಾಡೋದು, ಸೊ ತುಂಬಾನೇ ಎಫರ್ಟ್ ಹಾಕಿದೀರಾ ಅಂತ ನನ್ನ ಅನಿಸಿಕೆ. ಸೊ ಇಲ್ಲಿ ತನಕ ನೀವು ಒಟ್ಟಾರೆ ಹಾರ್ವೆಸ್ಟ್ ಮಾಡಿರೋದು ಬಾಕ್ಸಸ್ ಕೇಳ್ಬೋದಾ? ನಿಮ್ಗೇನಾದ್ರೂ ಮಾಹಿತಿ ಕೊಡೋದಾದ್ರೆ ಕೊಡಿ, ಇಲ್ಲ ಪರವಾಗಿಲ್ಲ. 2600 ಇಲ್ಲಿ ತನಕ ಸರ್, ಇನ್ನೊಂದು 1,500-2,000 ಅಕ್ರೇಟ್ ಎಕ್ಸ್ಪೆಕ್ಟ್ ಮಾಡಬಹುದಾ? ನಾನು ಇವ್ರನ್ನ ಕೇಳ್ತಾ ಇದ್ದೆ, ಏನೋ ಒಂದು 2,000 ಹಾರ್ವೆಸ್ಟ್ ಆಗುತ್ತೆ ನಮ್ದು ಲಾಸ್ಟ್ ವರ್ಗು ಅಂತ. ಹಾಫ್ ಕ್ರಾಪ್ ನೋಡ್ತಾ ಇರ್ಬೋದು, ಇನ್ನು ಖಾಲಿ ಆದ ಶಾಂಪಲ್ ತೋಟಗಳಲ್ಲೂ ಇಷ್ಟು ನೋಡಿಲ್ಲ ನಾನು. 2-3 ತೋಟ ಇವ್ರು ಕರ್ಕೊಂಡಿದ್ರು, ಬನ್ರಿ ನೋಡೋಣ ಅಂತ. ಶಾಂಪಲ್ ಅಲ್ಲೂ ಇಷ್ಟು ಈಲ್ಡ್ ನೋಡಿಲ್ಲ. ಓಕೆ ಓಕೆ, 16th ಪ್ಲಕ್ಕಿಂಗ್ ಇದು, 16th 16th ಕೊಯ್ಲು. ಸೊ ಫ್ರೆಂಡ್ಸ್, ಇದೆಲ್ಲ ಈಗ ಒಂದು ಇದಾಯ್ತು. ಇನ್ನ ನಾವು ಡೀಟೇಲ್ ಆಗಿ ತಗೊಳ್ಬೇಕಂದ್ರೆ ಇದು ಪೆಸ್ಟಿಸೈಡ್ಸ್ ಫಂಗಿಸೈಡ್ಸ್ ಯಾವ್ದು ಬಳಕೆ ಮಾಡಿದಾರೆ ಅಂತ ಹೇಳಿದ್ರೆ, ವಾತಾವರಣಕ್ಕೆ ತಕ್ಕದಂಗೆ ಬೆಳೆಗೆ ತಕ್ಕದಂಗೆ ಅವರು ಬಳಕೆ ಮಾಡಿರ್ತಾರೆ. ಸೊ ಅವರು ಹೇಳೋದನ್ನ ನಾವು ಎಲ್ಲ ಟೈಮಲ್ಲೂ ಒಂದೇ ತರ ಫಾಲೋ ಮಾಡ್ಲಿಕ್ಕೆ ಆಗಲ್ಲ. ಸೊ ಆದ ಕಾರಣ ಅದನ್ನೆಲ್ಲ ನಾನು ಒಂದ್ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಆದ್ರೆ ಒಂದು ಮೈನ್ ಆಗಿ ಕೇಳೋದಾದ್ರೆ ಸರ್, ವೈಟ್ ಪ್ಲೇಗೆ ನೀವು ಮುಖ್ಯವಾಗಿ ಯಾವ ಕೆಮಿಕಲ್ ನ ಬಳಕೆ ಮಾಡಿದೀರಾ? ಪ್ಲೆಸಿವಾ ಮಾಡಿದ್ದೀನಿ. ಓಕೆ, ಅದ್ರ ಜೊತೆ ಇದು ಜಿಂಗಾಲ, ಮತ್ತೆ ಇನ್ನೊಂದು ಯಾವ್ದು ಪೆಗಾಸಿಸ್. ಅಂದ್ರೆ ಈ ಮೂರು ಕೆಮಿಕಲ್ ಇದಾಗ್ದಾಗ ನನ್ ಟ್ರಿಪ್ಸ್ ಆಗ್ತಾ ಇರಲಿಲ್ಲ. ಓಕೆ, ಬರೀ ವೈಟ್ ಪ್ಲೇಗ್ ಅಂತಾನೆ ಸೆಪರೇಟ್ ಮಾಡ್ತಿದ್ದೆ. ಓಕೆ, ಇದ್ರ ಜೊತೆ ಈ ಮೈಕ್ರೋನ್ಯೂಟ್ರಿಯೆಂಟ್ ಕೊಟ್ಕೊಬೇಕು. ಈ ಪೆಗಾಸಿಸ್ ಜೊತೆ ಒಂದ್ಸತಿ ರೀಸ್ಟೋರ್ ಅಂತ ಬರ್ತದೆ, ಗ್ರಾಮ್ ಸೈಡ್ಸ್ ಅವ್ರದ್ದು ರೀಸ್ಟೋರ್ ಬರ್ತದೆ. ಓಕೆ, ಅದ್ರಲ್ಲಿ ಫ್ಲವರು ಮತ್ತೆ ಬಿಂಗಿ ಬರಲ್ಲ, ಫ್ಲವರ್ ಎಲ್ಲ ನೀಟಾಗಿ ಕಚ್ಕೊಂತದೆ, ಮತ್ತೆ ಟೊಮೊಟೊ ಟಫ್, ಮತ್ತೆ ಇನ್ನೊಂದ್ ಯಾವ್ದೋ ಮಾಡಿದೆ ನಾನು. ಸೊ ಈ ಟೊಮೊಟೊ ಟಫ್ ಅನ್ನೋದು ಈಗ ಪಿ ಐ ಅವ್ರದಲ್ವಾ? ರಿಸಲ್ಟ್ ಇದೆಯಾ ಸರ್? ಅದು ಸೂಪರ್ ರಿಸಲ್ಟ್ ಇದೆ. ಓಕೆ, ಮತ್ತೆ ಇದು ಆಂಬಿಷನ್, ಇಸಾಬಿಯನ್ ಸರ್, ಇಸಾಬಿಯನ್ ಮೈನ್ ಬಿಡಿ ಸ್ಟ್ರೆಸ್ ರಿಲೀಫ್ಗೆ, ಆಂಬಿಷನ್ ಅಷ್ಟೇ ಸ್ಟ್ರೆಸ್ ರಿಲೀಫ್ಗೆ, ಇಸಾಬಿಯನ್. ಓಕೆ, ಅದಾದ ನಂತರ ಸರ್ ಇನ್ನೊಂದು ಅಂದ್ರೆ ಈಗ ಇದಾಯ್ತು, ಏನು ವೈಟ್ ಪ್ಲೇ ಆಯ್ತು, ಟ್ರಿಪ್ಸ್ಗಳಿಗೆ ಅದಕ್ಕೆಲ್ಲ ಟ್ರಿಪ್ಸ್ಗಳಿಗೆ ಕ್ಯಾಪ್ ಕಡಿಸು, ಸಿಮೋಡಿಸು, ಲೆಸೆಂಟ್, ಅದ್ ಬಿಟ್ರೆ ನಾನು ಮೇನ್ ಆಗಿ ಇಷ್ಟೇ ಮೂರ್ ಕೆಮಿಕಲ್ ಯೂಸ್ ಮಾಡಿದ್ದೆ ಟ್ರಿಪ್ಸ್ಗೆ, ಒಂದೇ ಒಂದ್ ಸತಿ ಮಾತ್ರ. ಮತ್ತೆ ಸರ್ ಉಳುಕ್ಕೆ, ಇದು ಎಕ್ಸ್ಪೋನಸ್ ಒಂದೇ. ಓಕೆ, ಅದಾದ ನಂತರ ಸರ್ ಇನ್ನ ಅದನ್ನ ಹೊರತುಪಡಿಸಿದ್ರೆ ಇನ್ನ ಏನಿದೆ? ಫಂಗಿಸೈಡ್ ಇರುತ್ತೆ, ಶಿಲೀಂಧ್ರ ನಾಶಕ ರೋಗಕ್ಕೆ. ಇವರಲ್ಲಿ ವರಾಂಡಿ ಸಾಲ್ಟ್ರ ಅಂತ ಒಂದ್ ಪ್ರಾಡಕ್ಟ್ ಬಂದಿದೆ ಸಿಂಜೆಂಟ್ ಅವ್ರು, ಅದು ಏನ್ ಮಾಡ್ತಂದ್ರೆ ಶಾಂಪಲ್ ಆದ್ಮೇಲೆ ಒಂದ್ ಪ್ಲಕ್ಕಿಂಗ್ ಆದ್ಮೇಲೆ ಅದು ಅಂಗಮಾರಿಗೆ ಅಂತ ಕೊಟ್ಟಿದ್ದಾರೆ. ನನ್ನ ಅನುಭವ ಏನಂದ್ರೆ ವರಾಂಡಿ ಸಾಲ್ಟ್ರ ಒಂದ್ ಸತಿ ಮಾಡಿದ್ರೆ 15 ದಿವಸ ಲೈಫ್ ಎಕ್ಸ್ಟೆಂಡ್ ಆಗುತ್ತೆ. ಓಕೆ, ಗಿಡನೂ ಒಂದ್ ಸ್ವಲ್ಪ ಇದಾಗುತ್ತೆ. ಪ್ರೊಫೈಲರ್ ಬಾಯರಲ್ಲಿ ಪ್ರೊಫೈಲರ್. ಓಕೆ, ಅದಾದ್ಮೇಲೆ ಇದು ಅಮಿಸ್ಟರ್ ಟಾಪ್ ಒಂದ್ ಸತಿ ಬೂದಿಗೆ ಮಾಡ್ಕೊಂಡಿದ್ದೀನಿ. ಬೂದಿ ಮೋಡ ವಾತಾವರಣ ಇದ್ದಾಗ ಅದು ಕಾಮನ್ ಬಂದೇ ಬರುತ್ತೆ. ಮತ್ತೆ ಇನ್ಫಿನಿಟ್. ಓಕೆ, ಥ್ಯಾಂಕ್ ಯು. ಇದಿಷ್ಟು ಸ್ನೇಹಿತರೆ, ಅಂದ್ರೆ ಅವ್ರು ಪರ್ಟಿಕ್ಯುಲರ್ ಆಗಿ ಇಂಥ ಟೈಮಲ್ಲಿ ಅಂತ ಹೇಳಿದ್ರೆ ಬೆಳೆಗೆ ಅನುಗುಣವಾಗಿ ಕೊಟ್ಟಿರ್ತಾರೆ. ಸೊ ಇದನ್ನ ನೀವು ನೋಡ್ಕೊ ಕೊಡ್ಬೇಕಾಗುತ್ತೆ. ಸೊ ಅದು ಮಾಹಿತಿಗೋಸ್ಕರ ನಾನು ಕೊಟ್ಟಿರೋದು ಇದಷ್ಟೇ. ಸೊ ಇನ್ನ ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ಸರ್, ಇದಕ್ಕೆ ಬೇಸಿಕ್ ಆಗಿ ನೀವು ಲ್ಯಾಂಡ್ ಪ್ರಿಪರೇಷನ್ಗೆ ಏನ್ ಮಾಡಿದ್ರಿ ಅಂತ? ಲ್ಯಾಂಡ್ ಪ್ರಿಪರೇಷನ್ಗೆ ಮಾಮೂಲಿ ಕೊಟ್ಟಿಗೆ ಗೊಬ್ಬರ, ಕೋಳಿ ಗೊಬ್ಬರ, ಮತ್ತೆ ಡಿ ಎ ಪಿಗಳು,
ಮತ್ತೆ ಕೋಕುಲ್ ಅಂತ ಒಂದು ಪ್ರಾಡಕ್ಟ್ ಬಂದಿದೆ. ಇವರು ಸಿಂಜೆಂಟ್ ಅವರು, ನಾನು ಫಸ್ಟ್ ಟೈಮ್ ಯೂಸ್ ಮಾಡಿದ್ದು. ನಮ್ ಚೇತನ್ ಸರ್ ಅಂತ ಸಿಂಜೆಂಟ್ ಅವರು ರೆಕಮೆಂಡ್ ಮಾಡಿದ್ದು. ಆ ಕೋಕುಲ್ ಏನ್ ಮಾಡ್ತದೆ ಅಂದ್ರೆ ಈ ಜಾಂಡೀಸ್ ರೋಸ್ ಅನ್ನೋದನ್ನ ಫುಲ್ ಕಂಪ್ಲೀಟ್ ತಡೆಗಟ್ಟುತ್ತೆ. ಓಕೆ ಓಕೆ, ಅದು ತುಂಬಾನೇ ಹೇಳ್ತಾರೆ ಸರ್ ಜಾಂಡೀಸ್ ರೋಸ್. ಸೊ ಆ ಪ್ರಾಡಕ್ಟ್ ಇನ್ನೊಂದ್ಸಲ ಸಾಯ್ಲ್ ಅಪ್ಲಿಕೇಶನ್ ನೆಲಕ್ಕೆ ಕೊಡುವಂತದ್ದು, ಬೆಳೆಗೆ ಮೊದಲೇ ಕೊಟ್ಬಿಡೋದು. ಪಿ ಎಚ್ ಲೆವೆಲ್ ಬ್ಯಾಲೆನ್ಸ್. ಓಕೆ, ಇಷ್ಟು. ಅದಾದ್ಮೇಲೆ ನಾನು ಇದು ಏನೇಳಿ 1261 ಮತ್ತೊಂದು ಇನ್ನೊಂದು ಎಲ್ಲ ಏನು ಕೊಟ್ಟಿಲ್ಲ. ಈ ಫುಲ್ ನಾನು ನಾಟಿ ಮಾಡಿದಾಗ ಫುಲ್ ಹೈ ಟೆಂಪರೇಚರ್ ಇತ್ತು. ಸುಮಾರು ಎಷ್ಟು ನಾರುಣಿದೆ ಅದ್ರಲ್ಲಿ ಅರ್ಧ ಹೊರಟಾಯ್ತು. ಓಕೆ, ಆದ್ರೂ ನಾನು ಬಿಡದೆ ನಾರೆಲ್ಲ ನಾಟ್ ತೇರ್ಸ್ಮೇಲೆ ಬೆಸ್ಟ್. ಓಕೆ, ಯಾಕಂದ್ರೆ ನೆಟ್ಟು ಸ್ಟಾರ್ಟಿಂಗ್ ಕೊಟ್ಟರೆ ಗಿಡ ಆಯ್ತು, ಗಿಡ ಬೆಳವಣಿಗೆ ಜಾಸ್ತಿ ಆಗುತ್ತೆ. ಯೂಮಿಕ್ ಆಸಿಡ್ ಮೂರ್ ಸತಿ ಡ್ರೆಂಚ್ ಮಾಡಿದೀನಿ ನಾಟಿ ಮಾಡಿದ್ಮೇಲೆ. ಓಕೆ, ವಾಲ್ಯೂಮ್ ಫ್ಲೆಕ್ಸಿ ಒಂದ್ ಸತಿ ಡ್ರೆಂಚ್ ಮಾಡಿದೀನಿ. ಆಮೇಲೆ ಈ ರಾ ಇವ್ದು ಸರಿ ಒಂದೇ ನಿಮಿಷ, ನೇಚರ್ ಡೀಪ್ ಅಂತ ಒಂದು ಪ್ರಾಡಕ್ಟ್ ಬಂತು. ಅದು ಒಳ್ಳೆ ವೈಟ್ ರೂಟ್ ನ ಪ್ರೊಡ್ಯೂಸ್ ಮಾಡ್ತದೆ. ನಾಟಿ ಮಾಡಿದ್ಮೇಲೆ 2 ದಿವಸಕ್ಕೆ ಬೇಗ ಕೊಟ್ಟೆ ನಾವು, 8 ದಿವಸಕ್ಕೆ ನಾಟಿ ಆಗೋದು ಒಂದು 15 ದಿವಸ. ಈ ಟೆಂಪರೇಚರ್ ಅಲ್ಲಿ 15 ದಿವಸ ಆಗುತ್ತೆ ನಾಟಿ, ಇದು ನಾಟಿ ತೇರೋದು. 8 ದಿವಸಕ್ಕೆ ಮಳೆಗಾಲದಲ್ಲಿ ಹೆಂಗ್ ನಾಟಿ ತೇರ್ಸ್ಕೊಂಡು ಹಂಗೆ ಮಾಡಬೇಕು. ಓಕೆ, ನೇಚರ್ ಡಿಪ್. ನೀವು ಡ್ರಿಪ್ ಗೊಬ್ಬರಗಳನ್ನ ಆದಷ್ಟು ಕಡಿಮೆ ಬಳಕೆ ಮಾಡಿದೀರ? ಅದು ಡ್ರಿಪ್ ಗೊಬ್ಬರ ಒಂದು ಪರ್ಟಿಕ್ಯುಲರ್ ಆಗಿ ಕೊಟ್ಕೊಂಡು ಅದೇ ಅತ್ತಿ ಮಾಡ್ಕೊಂಡ್ರೆ ರೋಸ್ ಜಾಂಡಿ ರೆಕಮೆಂಡೇಶನ್ ಎಷ್ಟಿದೆಯೋ ಅಷ್ಟು ಬಳಕೆ ಮಾಡೋದು ಉತ್ತಮ. ಓಕೆ, ಸೊ ನನ್ಗನ್ಸಿದ ಮಟ್ಟಿಗೆ ಫರ್ಟಿಲೈಸರ್ಸ್ ಏನ್ ಕೊಡ್ತಿರೋ ಅದಕ್ಕಾಗೋ ಬಂಡವಾಳ ಮುಂಚೆನೆ ಭೂಮಿಗೆ ತಾಕತ್ತು ಕೊಟ್ಟಿಗೆ ಗೊಬ್ಬರ ಕೊಡೋದು ಉತ್ತಮ. ಸೊ ಸ್ನೇಹಿತರೆ, ಇವರ ಮಾತಲ್ಲಿ ಒಂದು ತುಂಬಾನೇ ಇದಿದೆ. ನಾವು ಎಷ್ಟು ಕೆಮಿಕಲ್ ಮೇಲೆ ಡಿಪೆಂಡೆನ್ಸಿ ಇರುತ್ತೋ ಅಷ್ಟು ನೆಲ ಹಾಳಾಗುತ್ತೆ. ಸೊ ಆದ ಕಾರಣ ಆದಷ್ಟು ರೆಕಮೆಂಡೇಶನ್ ಎಷ್ಟಿದೆಯೋ ಅಷ್ಟೇ ಬಳಕೆ ಮಾಡಿ, ಆದಷ್ಟು ಕೊಟ್ಟಿಗೆ ಗೊಬ್ಬರ ಸಾವಯವ ಗೊಬ್ಬರ ಕೊಟ್ಟು ನೆಲನ ಉಳಿಸಿ ಸಾಯಿಲ್ನ ಬೆಳೆಸಿ. ಸರ್, ನನಗೆ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಇಷ್ಟು ದಿನ ವಿಡಿಯೋಗಳು ಮಾಡೋಕೆ ಹೋಗ್ತಿದ್ದೆ, ಇಷ್ಟು ಡೆಪ್ತಾಗಿ ಮಾಹಿತಿ ಯಾರೂ ಕೊಡ್ತಿರ್ಲಿಲ್ಲ. ಧನ್ಯವಾದಗಳು ನಿಮಗೋಸ್ಕರ ಇದೆ. ನಾ ಯಾಕಂತ ಹೇಳಿದ್ರೆ ಇದನ್ನು ಹೇಳಲೇಬೇಕಾದ ವಿಚಾರ, ಕೆಲವೊಬ್ರು ಮಾಹಿತಿ ಹಂಚ್ಕೊಂಡ್ರೆ ಎಲ್ಲಿ ಇನ್ನೊಬ್ಬ ಉದ್ಧಾರ ಆಗ್ತಾನ ಅನ್ನೋ ಈ ಕಾಲಘಟ್ಟದಲ್ಲಿ ಇಷ್ಟು ಮಾತ್ರ ಮಾಹಿತಿ ಕೊಟ್ಟಿರೋದು ನನಗೆ ಒಂಥರ ಪಾಸಿಟಿವ್ ಅನಿಸ್ತು, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ದೊಡ್ಡವರು ಅಂತಲ್ಲ, ಗಿಡದಿಂದ ಗಿಡಕ್ಕೆ ದೊಡ್ಡದಿರ್ತದೆ. ಹೌದು ಸರ್, ನೋಡ್ಬೋದು ನಮ್ಮ ಏರಿಯಾದಲ್ಲಿ ಅಣ್ಣ ಅಂಡ ಅಂತಿದ್ದಾರೆ, 30 ಎಕರೆ ತೋಟ ಮಾಡೋದು ಕಂಪಲ್ಸರಿ, 10 ಎಕರೆ ಕ್ಯಾಪ್ಸಿಕಮ್ ಇರ್ತದೆ. ಇವಾಗ 17 ಎಕರೆ ಕೋಸ್ ಇದೆ, 17 ಎಕರೆ ಕೋಸ್ ಇದೆ. ಕನಿಷ್ಠ ಪಕ್ಷ 50 ಲೋಡ್ ಬರ್ತದೆ, 2 ಲಕ್ಷ ಕೊಟ್ಟಿದ್ದಾರೆ, 1 ಕೋಟಿ ಆಗ್ತದೆ. ದೊಡ್ಡ ರೈತರು ಅವ್ರು ಕೇಳ್ಬಿಟ್ಟು ಯಾರಿಗಿಂತ ಏನ್ ಕಂಡಮ್ ಇಲ್ಲ. ಅಲ್ಲ ಸರ್, ನಾನು ಆ ರೀತಿ ಹೇಳ್ತಿಲ್ಲ, ಗಿಡಕ್ಕೆ ಅದೇನೋ ಮರಕ್ಕಿಂತ ಮರ ದೊಡ್ಡದು ಅದೇನೋ ಹೇಳ್ತಾರೆ, ಗಾದೆ ಮಾತಿದೆ, ಮಾಹಿತಿ ಶೇರ್ ಮಾಡ್ಕೊಳ್ಳೋದು. ರೈತನು ಯಾರಿಗಿಂತ ಕಡಿಮೆ ಇಲ್ಲ, ಹಂಗಂತೇಳಿ ಏನ್ ಅನುಕೂಲಗಳಿದೆ, ನಾವು ರೇಟ್ ಮತ್ತೊಂದು ಬಿಟ್ಬಿಡ್ಬೇಕು, ಫಸ್ಟ್ ಬೆಳೆ ಮಾಡಬೇಕು, ಬೆಳೆ ನೀಟಾಗಿ ಮಾಡಬೇಕು ಅಷ್ಟೇ. ಬೆಳೆ ನೀಟಾಗಿ ಮಾಡಿ ಒಂದಷ್ಟು ಕಾಸಾದ್ರೆ ರೈತನಿಗಿಂತ ಅಷ್ಟ ಅರ್ನ್ ಮಾಡೋ ಅಷ್ಟು ಕೆಪಾಸಿಟಿ ಯಾರಿಗೂ ಇಲ್ಲ. ರೈತನೇ ಒಂಥರ ಇದ್ದಂಗೆ. ನಾವ್ ಏನ್ ಸರ್, ನಮ್ಗೆ ಏನಂದ್ರೆ ಏನು ಗೊತ್ತಿದ್ದಿಲ್ಲ ಸರ್. ತೋಟಕ್ಕೆ ಬಂದಾಗ ನಮ್ ತಂದೆಯವ್ರು ಮಾಡ್ತಾ ಇದ್ರು, ಲಾಕ್ಡೌನ್ ಬಂತು, ಕಾಲೇಜ್ ಎಲ್ಲ ಇರ್ತಾ ಇಲ್ಲ, ಏನೋ ಒಂದು ಆಬಿಯಾಗಿ ಇಲ್ಲಿ ಊರಲ್ಲಿ ಸುಮ್ನೆ ಏನ್ ಮಾಡೋದು ಅನ್ಬಿಟ್ಟು ಸ್ಟಾರ್ಟ್ ಮಾಡಿದ್ರು. 1 ಎಕರೆ ಕ್ಯಾರೆಟ್ ಹಾಕಿದಾಗ ನಾನು ಅದೇ ಫಸ್ಟ್ ಹೇಳ್ಬೇಕಂದ್ರೆ 1 ಎಕರೆ ಕ್ಯಾರೆಟ್ ಹಾಕಿ 5 ಲಕ್ಷ ಕೊಟ್ಟೆ. ಆಗುತ್ತೆ ಸರ್, 5 ಲಕ್ಷ ಕೊಟ್ಟೆ. ಆ ಕ್ಯಾರೆಟ್ ತೋರಿಸ್ಕೊಂಡ ದಾರಿ ಮಟ್ಟಕ್ಕೆ ಬಂತು. ನಮ್ಮ ಮನೆ ದೇವ್ರ ಕ್ಯಾರೆಟ್. ನನ್ನ ಚಾನಲ್ ತೆಗೆದ್ರೆ ವಿಡಿಯೋಸ್ ಎಲ್ಲ ಬರೋದು ಕ್ಯಾರೆಟ್ ಆಲ್ಮೋಸ್ಟ್ ಜಾಸ್ತಿ ಇರುತ್ತೆ. ತುಂಬಾನೇ ನೀವು ಎಫರ್ಟ್ ಹಾಕಿ ಎಜುಕೇಶನ್ ಜೊತೆ ಇದನ್ನು ಮಾಡ್ತಿದ್ದೀರಾ, ತುಂಬಾ ಧನ್ಯವಾದ. ನಿಮ್ ಫ್ಯೂಚರ್ ಚೆನ್ನಾಗಿರ್ಲಿ, ಇದೇ ರೀತಿ ಮಾಡ್ಕೊಳ್ತಾ ಹೋಗಿ ಸರ್. ತುಂಬಾ ಧನ್ಯವಾದ ಸರ್. ಅಲ್ಲ, ಅದನ್ನೇ ಹೇಳ್ತಿರೋ ಸರ್. ಆಕ್ಚುಲಿ ನಾನು ಯಾಕಂತ ಹೇಳಿದ್ರೆ, ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕಂತ ಹೇಳಿದ್ರೆ ಸುಮ್ನೆ ಬಿಲ್ಡಪ್ಗಳು ಕೊಟ್ಟು ಮಾಡಿಸೋದು ಎಷ್ಟೋ ಇರ್ತದೆ. ನಾನು ಆ ರೀತಿ ಇಲ್ಲ, ಡೈರೆಕ್ಟ್ ಆಗಿ ಏನಿದೆ ವಾಸ್ತವಾಂಶ ರೈತರಿಗೆ ಸೇರಿಸಬೇಕು ಅನ್ನೋದು ನನ್ನ ಅಷ್ಟೇ. ಸೊ ಅದು ಶೇರ್ ಮಾಡ್ಕೊಂಡಿದ್ದು ತುಂಬಾ ಇದಾಯ್ತು. ಸ್ನೇಹಿತರೆ, ಬಾಹೋ ಈ ಸಾಹೋ ಬಂದು ಟೊಮೊಟೊ ಮಾರ್ಕೆಟ್ನ ಆಳ್ತಾ ಇತ್ತು. ಸೊ ಅದ್ರ ತಮ್ಮ ಬಂದಿದ್ದಾನೆ ಈಗ ಬಾಹೋ ಅಂತ ಹೇಳ್ಬಿಟ್ಟು. ಸೊ ನೋಡ್ತಿರ್ಬೋದು, ಕ್ವಾಲಿಟಿ ವೈಸು, ಶೈನಿಂಗ್ ವೈಸು, ಕಲರ್ ವೈಸು ಯಾವುದಕ್ಕೂ ಕಾಂಪ್ರಮೈಸ್ ಆಗೋ ಚಾನ್ಸ್ ಇದೇ ಇಲ್ಲ ಸ್ನೇಹಿತರೆ, ಅಷ್ಟು ಚೆನ್ನಾಗಿದೆ ಸರ್. ಅಂತ ಒಂದು ಪ್ರೆಸ್ ಮಾಡಿ ನೋಡಿ ಸರ್, ಯಾವ ರೀತಿ ಕಲ್ಲಿದ್ದಂಗಿದೆ. ಈ 16ನೇ ಕೊಯ್ಲು ಯಾವ ಸೈಜ್ ಇದೆ ನೋಡಿ, 14ನೇ ಕೊಯ್ಲವರೆಗೂ ಮಾರ್ಕೆಟ್ ಅಲ್ಲಿ ನಂದೇ ಟಾಪ್ ಟಾಪ್ ರೇಟ್ ನಿಮ್ಮ ನಿಮ್ಮ ಇದಕ್ಕೆ ನಿಮ್ಮ ಮಂಡಿಗೆ ನಿಮ್ದೆ ಟಾಪ್. 14 ಇವಾಗ 16 ಆಗಿದೆ, 14ವರೆಗೂ ಟಾಪ್ ರೇಟ್. 14ವರೆಗೂ ಟಾಪ್ ರೇಟ್ ನಿಮ್ದೆ. ಕ್ವಾಲಿಟಿ ಆ ರೀತಿ ಇದೆ ಸರ್, ನೋಡ್ತಿರ್ಬೋದು. ಓಕೆ,
ಮತ್ತೆ ಬಾಹೋ, ಬಾಹೋ ಒಂದು ಇದು ಪ್ಯೂರ್ಲಿ ಮೆಂಟ್ ಫಾರ್ ಸಮ್ಮರ್. ಏನಕ್ಕಂದ್ರೆ ಸಮ್ಮರ್ ಇದು ಈ ವೆರೈಟಿ ಬಂದು ಸಮ್ಮರ್ಗೆ, ಸಮ್ಮರ್ ಬಿಟ್ಟು ನೀವು ಯಾವುದೇ ಕಾರಣಕ್ಕೂ ಮಳೆಗಾಲಕ್ಕೆ ಹಾಕ್ಬೇಡಿ. ಓಕೆ, ತುಂಬಾ ಧನ್ಯವಾದಗಳು ಸರ್. ಓಕೆ ಸ್ನೇಹಿತರೆ, ಇನ್ನ ಸಾರ್ದು ಇದಾಯ್ತು, ಅವ್ರ ಮಾತಲ್ಲೆಲ್ಲ ಕೇಳಿದ್ದಾಯ್ತು. ಇನ್ನ ಇಲ್ಲಿ ನೋಡ್ತಿರ್ಬೋದು ಗಿಡದ ಕೊನೆಯಲ್ಲಿ ಇರುವಂತ ಕಾಯಿನ ನಾನು ಈಗ ತೋರಿಸ್ತಿದ್ದೀನಿ. ಗಿಡದ ಕೊನೆಯಲ್ಲಿ ಇರೋಂತ ಕಾಯಿ ಈ ಸೈಜ್ ಇದೆ ಅಂತ ಹೇಳಿದ್ರೆ, ನೀವು ಒಂದು 4-5 ಕಾಯಿ ಹಾಕಿದ್ರೆ ನಿಮ್ಗೆ ಖಂಡಿತವಾಗ್ಲೂ 1 kg ಬರುತ್ತೆ ಸ್ನೇಹಿತರೆ. ಗಮನಿಸ್ಬೋದು ಈ ರೀತಿ ಕ್ವಾಲಿಟಿ ಬರುತ್ತೆ ಬಾಹು. ಸೊ ಅದಕ್ಕೆ ಸಾಹೋ ಒಂದು ಕಡೆ ಇಟ್ಕೊಳ್ಳಿ, ಯಾಕಂತ ಹೇಳಿದ್ರೆ ಅದನ್ನ ಮರೆಯಬಾರ್ದು, ಮೂಲ ಅದೇ. ಸೊ ಅದಾದ ನಂತರ ಈ ಬಾಹೋ ಇನ್ನ ಅಫಿಷಿಯಲ್ ಆಗಿ ಹೊರಗಡೆ ಈಗೀಗ ಬಿಡ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಮಾರುಕಟ್ಟೆಯಲ್ಲೇ ಎಲ್ಲಾ ಕಡೆನೂ ಲಭ್ಯವಿರುತ್ತೆ, ಮಾಡಬಹುದು. ಇವಾಗ ಆಲ್ರೆಡಿ ಇದು ಹಾರ್ವೆಸ್ಟ್ ಆಗಿರುವಂತ ಫೀಲ್ಡ್, ಆ ಕಡೆ ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ. ಇದೆಲ್ಲ ಬೆಳಿಗ್ಗೆ ಹಾರ್ವೆಸ್ಟಿಂಗ್ ಮುಗಿದಿದೆ. ಇಲ್ಲಿ ನೋಡ್ತಿರ್ಬೋದು ಮೇಲೆ ಇನ್ನ ಕಾಯಿ ಎಷ್ಟರ ಮಟ್ಟಿಗಿದೆ ಅಂತ ಹೇಳ್ಬಿಟ್ಟು ನೋಡ್ತಿರ್ಬೋದು. ಮೇಲೆ ಇರುವಂತ ಕಾಯಿ ವೆಯ್ಟ್ಗೆ ಎಲ್ಲ ಕಿತ್ತೋಗಿದೆ ಸ್ನೇಹಿತರೆ. ಹದಿನಾರನೇ ಕೊಯ್ಲು ಈಗ ಸ್ನೇಹಿತರೆ. ಸೊ ಟಾಪಲ್ಲಿರೋ ಕಾಯಿ ಸಹ ಈ ಸೈಜ್ ಇದೆ. ಸೊ ತುಂಬಾನೇ ಚೆನ್ನಾಗಿದೆ ತಳಿ ಸ್ನೇಹಿತರೆ. ಹೋಪ್ ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ವಿಡಿಯೋ ಸ್ವಲ್ಪ ಲೆಂತ್ ಆಯಿತು, ಲೆಂತ್ ಆಗಿದ್ರೆ ಕ್ಷಮೆ ಇರಲಿ. ಆದಷ್ಟು ವಿಡಿಯೋನ ಪೂರ್ತಿ ನೋಡಿದಾಗಲೇ ನಿಮಗೆ ಮಾಹಿತಿ ರೀಚ್ ಆಗೋದು. ಈ ಮಾಹಿತಿನ ಎಲ್ಲರಿಗೂ ಇಷ್ಟ ಆಗಿದರೆ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನನ್ನು ಒತ್ತಿ. ನಾನು ಮಾಡೋ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ. ಧನ್ಯವಾದಗಳು, ಶುಭ ದಿನ, ಟೇಕ್ ಕೇರ್, ಬೈ ಬೈ ಫ್ರಮ್ ರವಿರಾಜ್. ಹಂಗೆ ಮಾತಾಡ್ತೀನಿ.